ಜನತೆಗೆ ಯಾವುದೇ ಸಮಾಜಗಳಿರಲಿ ಇವತ್ತು ಆ ಮಾರ್ಗಸೂಚಿಗಳ ಅಡಿಯಲ್ಲಿ ಯಾವ ಸಮಾಜದ ಪರಿಸ್ಥಿತಿ ಏನಾಗಿಲ್ಲ, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಯಾವ್ಯಾವ ಸಮಾಜಗಳ ಪರಿಸ್ಥಿತಿ 75 ವರ್ಷಗಳ ನಂತರವೂ ಯಾವ ಸ್ಥಿತಿಯಲ್ಲಿದ್ದಾರೆ, ಇದೆಲ್ಲದರ ಮಾಹಿತಿಗಳನ್ನು ಇಟ್ಕೊಂಡು ಇವತ್ತು ಮೀಸಲಾತಿಗೆ ಸಂಬಂಧಪಟ್ಟಾಗೆ ನಾವು ಚರ್ಚೆ ಮಾಡಬೇಕಾಗ್ತದೆ. ಇದನ್ನು ಸುಮ್ಮನೆ ಸಂತಲ್ಲಿ ನಿಂತ್ಕೊಂಡು ಮಾಡಲಿಕ್ಕಾಗಲ್ಲ, ಇದನ್ನು ಈ ಕಾರ್ಯಕ್ರಮ ಅದರಿಂದ ಸರ್ಕಾರ ನಿನ್ನೆ ತೀರ್ಮಾನ ಏನಿದೆ ಇದು ಅತ್ಯಂತ ನಾಡಿನ ಜನತೆಗೆ ದ್ರೋಹವಾಗಿರ್ತಕ್ಕಂಥ ರೀತಿಯ ಒಂದು ಘೋಷಣೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದರಲ್ಲೂ ಪಂಚಮಶಾಲಿ ಸಮಾಜದ ಮಹಾಸ್ವಾಮೀಜಿಯವರನ್ನ ಬೀದಿನಲ್ಲಿ ಪಾದಯಾತ್ರೆ ಮಾಡಿಸಿ ಅವರು ಹಲವಾರು ಪಂಚಮಶಾಲಿಯ ನಾಯಕರನ್ನು ಹೋರಾಟ ಮಾಡಿ ಇವತ್ತು ಅವ್ರಿಗೆ ಕೊಟ್ಟಂಥ ಗೌರವವು ಅಗೌರವವು ಮುಂದಿನ ದಿನಗಳಲ್ಲಿ ಸತ್ಯಾಂಶ ಹೊರಬರುತ್ತೆ. ನಿಮ್ಮ ಸರ್ಕಾರ ಬಂದ ಸೇರಿಸ್ತೀರಾ ಸರ್, ಪಂಚಮಶಾಲಿಯವ್ರನ್ನ ಸೇರಿಸ್ತೀರಾ? ಅದು ನನ್ನ ಸರ್ಕಾರವೇ ಬರಲಿಲ್ಲ, ನನ್ನ ಮುಂದೆ ಯಾರು ಬರಲಿಲ್ಲ. ನಿಮ್ಮ ನಿಲುವೇನು ಸರ್? ನಮ್ಮ ನಿಲುವು ಈ ನಾಡಲ್ಲಿ ಇರ್ತಕ್ಕಂಥ ಬಡತನ ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ, ಎಲ್ಲ ಸಮಾಜದಲ್ಲೂ ಬಡತನ ಅಂತಕ್ಕಂಥದ್ದು ಇದೆ. ಈಗಾಗಲೇ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರದ ಸಂವಿಧಾನದ ವ್ಯವಸ್ಥೆಯಲ್ಲಿ ಯಾವ ಸಮಾಜಗಳಿಗೆ ಯಾವ್ಯಾವ ಮೀಸಲಾತಿ ಕೊಟ್ಟರು ಅವತ್ತಿನ ಪ್ರಾರಂಭಿಕ ಹಂತದಲ್ಲಿ ಆಯಾ ಸಮಾಜಗಳಲ್ಲಿ ಎಷ್ಟು ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಆ ಒಂದು ಮೀಸಲಾತಿ ವ್ಯವಸ್ಥೆಯಿಂದ ಸರ್ಕಾರಗಳು ಆ ಒಂದು ಕುಟುಂಬಗಳನ್ನು ಮೇಲೆತ್ತಿದ್ದಾರೆ, ಆ ಸಮಾಜಗಳನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇದು ಇವೆಲ್ಲ ಡೀಟೇಲ್ ಬೇರೆ ರಿಸರ್ಚ್ ಆಗಬೇಕು ನನ್ನ ಅಭಿಪ್ರಾಯ. ಇಲ್ಲಿ ಕೆಲವೇ ಕೆಲವು ಇಡೀ ಮಂದಿ ಮೀಸಲಾತಿಯನ್ನು ಕೊಡದವರೇ ಮತ್ತೆ ಮತ್ತೆ ಪುನಃ ಆ ಮೀಸಲಾತಿಯ ಉಪಯೋಗ ಮಾಡಿಕೊಂಡು ವೈಯಕ್ತಿಕವಾದಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡಿರೋದು ಬೇರೆ ಆ ಮೀಸಲಾತಿ ವ್ಯವಸ್ಥೆ ಒಳಗೆ. ಆದರೆ ಈ ಮೀಸಲಾತಿ ಅಂತಕ್ಕಂಥದ್ದು ಆ ದುಡಿಯಲ್ಲಿರ್ತಕ್ಕಂಥ ವರ್ಗ ಮತ್ತು ಈ ಸಮಾಜದಲ್ಲಿ ಬರತಕ್ಕಂಥದ್ರಲ್ಲಿ ಯಾವ ಒಂದು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಅದಕ್ಕೆ ಪರ್ಯಾಯವಾದಂಥ ರೀತಿಯಲ್ಲಿ ಆ ಎಲ್ಲ ಸಮಾಜಗಳು ಆ ಸಮಾಜದ ಪ್ರತಿ ಕುಟುಂಬಗಳು ಬಲಾಢ್ಯವಾಗಿ ಶಕ್ತಿಯುತವಾಗಿ ಬೆಳಿಬೇಕಲ್ಲ ಅವರಿಗೆ ಅದು ಬೇಕಾಗಿರ್ತಕ್ಕಂಥದ್ದು ನಾನು ಇಡ್ತಕ್ಕಂಥದ್ದು. ನಂತರ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತೀನಿ ಯಾವ್ಯಾವ ಸಮಾಜಕ್ಕೆ ಏನು ಮೀಸಲಾತಿ ಕೊಡಬೇಕು ಅಂತೇಳಿ. ಇಲ್ಲಿ ಇರ್ತಕ್ಕಂಥದ್ದು ನನ್ನ ಮುಂದೆ ಇವತ್ತು ಈ ಒಂದು ದೇಶದಲ್ಲಿ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಯಾವ ಮಹಾತ್ಮ ಗಾಂಧೀಜಿಯವರು ಹಳ್ಳಿಗಳು ಉದ್ಧಾರ ಆದರೆ ಈ ದೇಶ ಉದ್ಧಾರ ಅಂತ ಹೇಳಿದ್ರಲ್ಲ, ಹಳ್ಳಿಯಲ್ಲಿ ಬರುತ್ತಾ ಇರ್ತಕ್ಕಂಥ ನಗರ ಪ್ರದೇಶದಲ್ಲಿ ಕೊಳಚೆ ಪ್ರದೇಶಗಳಲ್ಲಿರ್ತಕ್ಕಂಥ ಒಂದು ವರ್ಗದ ಜನ ಏನಿದ್ದಾರೆ ಅದು ಪರ್ಸೆಂಟೇಜ್ ಜಾಸ್ತಿ. ಶ್ರೀಮಂತಿಕೆ ಅಂತಕ್ಕಂಥದ್ದು ಈಗ ನೋಡ್ತಾ ಇದ್ದೀವಿ, ಪ್ರಗತಿ ಭಾರತ ದೇಶದ ಪ್ರಗತಿಯೇ ನೋಡ್ತಾ ಇದ್ದೀವಿ. ಪ್ರಗತಿಯ ನೋಟ ಒಂದು ಭಾಗ,